ಅತ್ತೆಗೆ ದೀಪ, ಸ್ವಲ್ಪ ದಿನ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಅಂತ ಹೇಳಿದ್ಲು. ಅಮ್ಮ ಪ್ಲೀಸ್, ನಾನೆಲ್ಲದಕ್ಕೂ ಉತ್ತರ ಕೊಡ್ತೀನಿ, ನಂಗೊಂದ್ ಸ್ವಲ್ಪ ಟೈಮ್ ಕೊಡು. ಅಜಯ್ ದಿವ್ಯಾಗೆ ನಾನೇ ಮೂನ್ ಲೈಟ್ ಮನೀಶ್ ಅಂತ ಫೋನ್ ಮಾಡ್ತಿದ್ದಿದ್ದು ಅಂತ ಹೇಳ್ದ. ಅದಕ್ ದಿವ್ಯ ನನಗ್ ಗೊತ್ತಿತ್ತು ಅಂತ ಹೇಳಿದ್ಲು. ಗೊತ್ತು. ಅಜ್ಜಿ ದೀಪಾಗೆ ಜಗಳನ ಜಗ್ಗಾಡ್ಬಾರ್ದು, ಏನಾದ್ರೂ ಮನಸ್ತಾಪಗಳಿದ್ರೆ ಮದ್ವೆ ಆದ ದಿನಗಳನ್ನ ನೆನ್ಪ್ ಮಾಡ್ಕೊ ಅಂತ ಅವಳ ಮನ್ಸನ್ನ ತಿಳಿ ಮಾಡೋ ಪ್ರಯತ್ನ ಮಾಡಿದ್ರು. ಆಗ ಕೋಪ ತನಗ್ ತಾನೇ ಕರಗೋಗುತ್ತೆ. ದೀಪ ಹಳೆ ನೆನ್ಪುಗಳು ತುಂಬಾ ಚೆನ್ನಾಗಿದ್ವು, ಆದ್ರೆ ಏನು ಪ್ರಯೋಜನ ಇರ್ಲಿಲ್ಲ. ಪ್ರಶಾಂತ್ ಮತ್ತೆ ನನ್ ಮಧ್ಯೆ ಏನು ಮನಸ್ತಾಪಗಳಿವೆ ಅಂತ ಲಾವಣ್ಯಕ್ ಗೊತ್ತಾಯ್ತು, ಆದ್ರೆ ನನ್ ಡಾಕ್ಟರ್ ನನ್ನ ಬಿಟ್ಕೊಡ್ಲಿಲ್ಲ. ಹಾಗೇನಿಲ್ಲ, ನಾವಿಬ್ರು ಚೆನ್ನಾಗೇ ಇದೀವಿ. ಅಮ್ಮನ ಕಳಿಸ್ಕೊಡಕ್ಕೆ ಅಂತ ಬಂದಾಗ ದೀಪ ದೇವಸ್ಥಾನಕ್ ಹೋಗ್ತಿದ್ದೀನಿ ಅಂತಂದ್ಲು, ನಾನು ಬರ್ತೀನಿ ಅಂತ ಹೇಳ್ದೆ. ದೀಪ ಕಣ್ ತಪ್ಸಿ ನನಗ್ ಗೊತ್ತಾಗ್ದೇ ಇರೋ ತರ ಅವಳ ಫ್ರೆಂಡ್ನ ಹೋಗಿ ಮೀಟ್ ಮಾಡ್ಕೊಂಬಂದ್ಲು. ನಾನು ದೀಪ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸಿದ್ವಿ. ದೀಪ ಒಂದೆರಡು ನಿಮಿಷ ಕುತ್ಕೊಂಡು ಹೋಗಣ್ವಾ? ಬಾ. ದೀಪ, ನಮ್ಮಿಂದ ಏನಾದರೂ ಮುಚ್ಚಿಡ್ತಿದ್ಯಾ? ಹೌದು, ನೀನೆ. ಇಲ್ಲ ಅದಕ್ಕೆ, ನಾನು ನಿಮ್ಮ ಹತ್ರ ಏನು ಮುಚ್ಚಿಡಲಿ? ಏನೋ ಮುಚ್ಚಿಡ್ತಿದ್ಯಾ ಏನು ಅಂತ ಗೊತ್ತಿಲ್ಲ, ಆದರೆ ಮುಚ್ಚಿಡ್ತಿರೋದು ಮಾತ್ರ ಕನ್ಫರ್ಮ್. ಇತ್ತೀಚೆಗೆ ನಿನ್ನ ಮುಖದಲ್ಲಿ ಭಯ ಕಾಣಿಸ್ತಿದೆ, ಕಣ್ಣಲ್ಲಿ ನೋವು ಕಾಣಿಸ್ತಿದೆ, ಯಾಕೆ? ಸತ್ಯ ಹೇಳು, ಶ್ರೀಕಾಂತಿಂದ ಏನಾದರೂ ತೊಂದ್ರೆನಾ? ನೋಡು, ಮತ್ತೆ ಸುಳ್ಳು ಕತೆ ಕಟ್ಟಬೇಡ. ದೀಪ, ನೀನೇನೋ ಮುಚ್ಚಿಡ್ತಿರೋದು ನಿಜ ತಾನೇ? ಹೌದು, ಅದಕ್ಕೆ ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದೀನಿ. ದೀಪ, ಸಮಸ್ಯೆನಾ? ಏನದು? ಅದನ್ನ ಹೇಳೋ ಮನಸ್ಸು ತಿನ್ನಲಿಲ್ಲ ಅದಕ್ಕೆ. ಸಮಸ್ಯೆ ಅಂತ್ಯ, ಅದೇನು ಅಂತ ಗೊತ್ತಾದ್ರೆ ತಾನೆ ಅದಕ್ಕೆ ಪರಿಹಾರ ಕಂಡುಹಿಡಿಯಕ್ಕೆ ಸಾಧ್ಯ? ಬೇಡ ಅದಕ್ಕೆ, ಆ ಸಮಸ್ಯೆ ತುಂಬ ಪರ್ಸನಲ್ ಲೆವೆಲಲ್ಲಿದೆ. ಅದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ. ಒಂದ್ ವೇಳೆ ಸಾಲ್ವ್ ಆಗಿಲ್ಲ ಅಂದ್ರೆ ನನ್ಗೆ ಅಂತ ಯಾರಿದ್ದಾರೆ ಅದಕ್ಕೆ? ನಾನು ನಿಮ್ಮ ಹತ್ರನೇ ಬರ್ತೀನಿ, ಸಹಾಯ ಮಾಡ್ತೀರಲ್ವಾ? ಮನೆ ಮಗಳಿಗೆ ತೊಂದರೆ ಅಂದ್ರೆ ಅದನ್ನ ಬಗೆಹರಿಸೋದು ನನ್ನ ಜವಾಬ್ದಾರಿ. ಸಹಾಯ ಅಂತೆಲ್ಲ ಕೇಳ್ಬೇಡ. ಥ್ಯಾಂಕ್ ಯು ಸೋ ಮಚ್. ಇದನ್ನ ಮನೆಯವ್ರಿಗೆ ಯಾರಿಗೂ ಹೇಳಲ್ಲ ಅಂತ ನಂಗೆ ಪ್ರಾಮಿಸ್ ಮಾಡಿ. ಸಮಾಧಾನ ಮಾಡ್ಕೊ, ಎಲ್ಲ ಸರಿ ಹೋಗುತ್ತೆ. ಅಮ್ಮ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಬಂದೆ, ಕುಂಕುಮ ತಗೊಳ್ಳಿ. ಮನೆಯಲ್ಲಿ ಅಮ್ಮ ಹೆಸರಲ್ಲಿ
ಮೃತ್ಯುಂಜಯ ಹೋಮ ಮಾಡಿಸಿದ್ವಿ, ಆಗ್ಕೂರಲಿಲ್ಲ. ಈಗ ಅಮ್ಮ ಹೆಸರಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದೀರಿ. ಎಂಥ ವಿಪರ್ಯಾಸ ಅಲ್ವಾ? ಹೌದು, ಇದು ಮನಸ್ಪೂರ್ವಕವಾಗಿ ಮಾಡಿಸಿರೋ ಪೂಜೆನಾ ಅಥವಾ ಮುಂಚಿನ ಹಾಗೆ ಬದಲಾಗಿದ್ದೀನಿ ಅಂತ ನಂಬಿಸೋ ಪ್ರಯತ್ನನ? ಇಲ್ಲ ಡಾಕ್ಟ್ರೆ, ನಿಜವಾಗ್ಲೂ ಮನ್ಸಾರೆ ಮಾಡಿಸಿದ ಪೂಜೆ. ಮತ್ತೆ ಬಾಕ್ಸ್ಗೆ ಹಾಕಿದ ಹಾಗೆ ಇದೆ. ನೀನು ಕಳಿಸಿದ ಊಟ ಮಾಡಿಲ್ಲ ಅಷ್ಟೆ. ಯಾಕೆ? ಇವತ್ತು ನನ್ನ ಕಲಿಗೊಬ್ಬಂದು ಬರ್ಡೇ ಇತ್ತು, ಊಟಕ್ಕೆಲ್ಲ ಆಚೆ ಹೋಗಿದ್ವಿ. ನಿಮ್ಗಿಷ್ಟ ಅಂತ ವಾಂಗಿಬಾತ್ ಮಾಡಿದ್ದೆ. ಇವತ್ತೊಂದಿನ ತಾನೇ ಡಬ್ಬಿ ವಾಪಸ್ ತಂದಿರೋದು, ಇನ್ನು ಯಾವತ್ತು ವಾಂಗಿಬಾತ್ ಮಾಡೋದೇ ಇಲ್ವಾ? ಸಾರಿ, ಒಂದು ನಿಮಿಷ ಬಂದೆ. ಹೋಗಿದ ಕೆಲಸ ಏನಾಯ್ತು ಚಿನ್ನ? ಬುಟಿಕ್ ಓಪನ್ ಮಾಡ್ತೀನಿ ಅಂದಲ್ಲ, ಲೋನ್ ಸಿಕ್ತಾ? ಸಿಕ್ತು ಆಂಟಿ. ಏನು ಸರ್, ನೈಸ್, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಇನ್ನೀ ಅತಿಥಿ ಬುಟಿಕ್ ಓಪನ್ ಮಾಡೋದನ್ನ ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹ್ಞೂ, ಹಾಗೆ ಆದಷ್ಟು ಬೇಗ ಒಡವೆಗಳನ್ನ ಬಿಡಿಸ್ಕೊಳಕ್ ನೋಡು. ಇದೇನೇ ಅದಿತಿ, ಇಷ್ಟು ಬೇಗ ಊರಿಂದ ಬಂದ್ಬಿಟ್ಟಿದ್ಯಾ? ಇದೇನಜ್ಜಿ, ನೆನ್ನೆ ಬರಬೇಕಾಗಿತ್ತು, ನೆನ್ನೆ ಯಾಕೆ ಬಂದಿಲ್ಲ ಅಂತ ಕೇಳ್ತೀರಾ ಅನ್ಕೊಂಡು ಇಷ್ಟು ಬೇಗ ಯಾಕೆ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀರಾ? ಅಲ್ವೇ, ಅಪರೂಪಕ್ಕೆ ಊರಿಗೆ ಹೋಗಿದ್ಯಾ, ಒಂದು 4 ದಿನ ಇದ್ದು ಬರ್ತೀಯಾ ಅಂದ್ಕೊಂಡೆ. ಅದೇ ನನ್ನ ಜಾಗದಲ್ಲಿ ಪ್ರತಿಭಕ್ಕ ಇದ್ದಿದ್ರೆ ಇದೇ ಮಾತು ಹೇಳ್ತಿದ್ರಾ? ಓ ಮೈ ದೇವ್ರೆ, ಏ ಮುದುಕಿ, ಈ 30 ವಯಸ್ಸಲ್ಲಿ ಮುದ್ದೆ ತಿನ್ಕೊಂಡು ಮೂಲೆಯಲ್ಲಿ ಬಿದ್ದಿರಬೇಕು ಅಲ್ಲ. ಅವಳ ಗಂಡನ ಮನೇಲಿ ಅವಳು ಬಂದ್ರೆ ನಿಂದೇನು ಗಂಟೋಗುತ್ತೆ? ಗಂಟಿನ ಬಗ್ಗೆ ಚಿಂತೆ ಮಾಡೋ ಜೀವ ಅಲ್ಲ ಕಣೆ ನಂದು. ಕೊನೆಗಾಲದಲ್ಲಾದರೂ ನೆಮ್ಮದಿಯಾಗಿರೋಣ ಅಂತ ಆಸೆ. ಅಂದ್ರೆ ನಾನಿಲ್ಲಿದ್ರೆ ನಿಮ್ಗೆ ನೆಮ್ಮದಿ ಸಿಗಲ್ಲ ಅಂತನಾ? ನಿನ್ನೊಬ್ಳಿಗೆ ಅಂತ ಯಾಕೆ ಅಂದ್ಕೊಳ್ತೀಯ? ನಿನ್ನ ಅಕ್ಕಪಕ್ಕನೂ ಒಬ್ರಿದ್ದಾರೆ ಅಂದ್ಕೋ. ಏನಂದೆ? ಏನಿಲ್ಲ ಬಿಡು. ಅದಿತಿ, ನಾವಿಲ್ಲೇ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಯಾರ್ಯಾರೋ ಬಂದು ಸುಮ್ಮನೆ ಹೀಗೆ ಡಿಸ್ಟರ್ಬ್ ಮಾಡ್ತಾರೆ. ಬಾ, ನಾವಿಬ್ರು ರೂಮಲ್ಲಿ ಹೋಗಿ ಮಾತಾಡೋಣ. ಹಲೋ ಕಾರುಣ್ಯ. ಹಾ ದೀಪ, ನಾವು ಅಂದ್ಕೊಂಡಿರೋ ಕೆಲಸಕ್ಕೆ ಯಾವುದೇ ಥರ ತೊಂದರೆ ಇಲ್ಲ ತಾನೇ? ಇಲ್ಲ, ಏನೋ ತೊಂದರೆ ಆಗಿಲ್ಲ. ಥ್ಯಾಂಕ್ಸ್ ಕಣೆ, ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಏನೋ, ನಾವು ಅಂದ್ಕೊಂಡಿರೋ ಗುರಿನ ತಲುಪಿದ್ರೆ ಸಾಕು. ಆದರೆ ನಿಮ್ಮ ಅತ್ತಿಗೆ ಪತ್ತೆದಾರಿ ಅಂತೀಯಾ, ಅವ್ರ ಕಣ್ಣು ತಪ್ಪಿಸಿ ಈ ಕೆಲಸ ಆಗುತ್ತೇನೆ? ಸದ್ಯಕ್ಕೆ ನಾನು ಅಂದ್ಕೊಂಡಂಗೆ ಎಲ್ಲ ನಡೀತಾ ಇದೆ, ಮುಂದೇನು ಇದೇ ಥರ ಆಗಿಬಿಟ್ರೆ ಸಾಕು. ಸರಿ ಅಮ್ಮ,
ಎಲ್ಲ ಒಳ್ಳೇದಾಗ್ಲಿ. ಅಜ್ಜಿ. ಹೌದು ಕಣೆ, ನಿಮ್ಮ ಅಜ್ಜಿನೇ ನಾನು. ನಿನಗೇನೇ ಆಗಿದೆ? ನನಗೇನಾಗಿದೆ? ಆ ಯಾವಾಗಲೂ ಕಿವಿಗೆ ಸಿಗಿಸ್ಕೊಂಡು ಹಾಡು ಕೇಳ್ತೀಯಲ್ಲ, ಅದನ್ನ ನಿನ್ ಕಿವಿ ಓಲೆ ಮಾಡ್ಕೊಂಬಿಡು. ಅಜ್ಜಿ, ದೀಪ ನಿನಗೇನೇ ಆಗ್ಬೇಕು. ಅಕ್ಕ, ಅವಳಿಗೇನಾಗಿದೆ? ಅವಳಿಗೇನಾಗಿದೆ? ಚೆನ್ನಾಗೇ ಇದ್ದಾಳಲ್ಲ. ಹಾಗೆ ನಟಿಸ್ತಿದ್ದಾಳೆ ಅಷ್ಟೇ. ಅವಳು ಗಂಡನ ಜೊತೆ ಸರಿಯಾಗಿಲ್ಲ. ಗಂಡನ್ನ ಕರೆಸು ಅಂದ್ರೂ ಕೇಳಲ್ಲ. ನೀನೇ ಹೋಗಿ ಗಂಡನ ಜೊತೆಲಿ ಸುಖವಾಗಿರು ಅಂದ್ರು ಅದೂ ಕೇಳಲ್ಲ. ಹೌದು ಅಜ್ಜಿ, ನಾನು ಗಮನಿಸಿದ್ದೀನಿ. ಭಾವನ್ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ ರೂಮಲ್ಲೇ ಕುತ್ಕೊಂಡು ಮಾತಾಡ್ತಾಳೆ. ಭಾವನ್ ಫೋನ್ ನಂಬರ್ ಕೊಡು, ಹಬ್ಬಕ್ಕೆ ಕರಿತೀನಿ, ನನಗೆ ಬೇಕಾಗಿರೋ ಗಿಫ್ಟ್ಸ್ ತರ ಕೇಳ್ತೀನಿ ಅಂದ್ರೂ ಚೇಂಜ್ ಆಗಿರೋ ಫೋನ್ ನಂಬರ್ ಕೊಡ್ತಾ ಇಲ್ಲ. ಅಲ್ವಾ, ನಾನು ಇದ್ರ ಬಗ್ಗೆ ಅವಳ ಜೊತೆ ಮಾತಾಡ್ದೆ, ಏನೋ ಬಗೆಹರಿಲಿಲ್ಲ. ನೀನಾದ್ರೂ ಮಾತಾಡೆ. ಅಯ್ಯೋ ಅಜ್ಜಿ, ನಾನಾ? ನೀವೇನೋ ಹಳೆ ಕಾಲದ ಫಿಲಂ ತರ ಫ್ಯಾಮಿಲಿ ಸೆಂಟಿಮೆಂಟ್ ಡೈಲಾಗ್ಸ್ ಎಲ್ಲ ಹೊಡಿಬೋದು, ಆದ್ರೆ ನಾನು ಇದನ್ನೆಲ್ಲ ಅಕ್ಕನ ಹತ್ರ ಮಾತಾಡೋದಕ್ಕಾಗಲ್ಲ. ಯಾಕಾಗಲ್ಲ? ನನಗೇನು ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅವಳ ಲೈಫ್ ಚೆನ್ನಾಗಿದ್ದು ನಾನೇನೋ ಕೇಳಕ್ಕೆ ಹೋಗಿ ಅವಳಿಗೆ ಹರ್ಟ್ ಆಗೋದು, ಇದೆಲ್ಲ ಯಾಕೆ ಬೇಕು? ನಾನೇನೋ ಕೇಳಕ್ಕೆ ಹೋಗಲ್ಲಪ್ಪ. ಇದೊಂದು ಹುಡುಗಿ, ಏನು ಸೀರಿಯಸ್ ಆಗಿ ತಗೊಳೋದೇ ಇಲ್ಲ ಹೇಳಿದ್ರೆ. ಇದಕ್ಕೆಲ್ಲ ನಮ್ಮ ಪ್ರತಿಭೆನೇ ಕರೆಕ್ಟ್. ಅವಳಿಗೆ ಹೇಳ್ತೀನಿ, ಮೇಡಮ್ ದೀಪಾ ಅನ್ನೋರ ಹೆಸರಿಗೆ ರಿಜಿಸ್ಟರ್ ಪೋಸ್ಟ್ ಬಂದಿದೆ. ರಿಜಿಸ್ಟರ್ ಪೋಸ್ಟಾ? ಒಂದ್ ನಿಮಿಷ. ದೀಪಾ, ದೀಪಾ, ದೀಪಾ ಇಲ್ಲ, ಆಚೆ ಹೋಗಿದ್ದಾಳೆ ಸರ್. ಅವ್ರಿಲ್ವಂತೆ. ಪರವಾಗಿಲ್ಲ, ನೀವೇ ಸೈನ್ ಮಾಡ್ಕೊಡಿ. ಸರಿ. ಶ್ರೀಕಾಂತ್. ಯಾಕೆ ಲೆಟ್ರು? ಏನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೀರಾ? ಅದೇನು ಕೊಡಿ, ನಾನು ನೋಡ್ತೀನಿ. ಯಾವುದು ಬ್ಯಾಂಕಿಂದ ಬಂದಿದೆ? ನೀನು ನೋಡಿ ಏನು ಮಾಡ್ತೀಯ ಬಿಡು. ಬ್ಯಾಂಕ್ನಿಂದನಾ? ದೀಪಾ ಹೆಸರಿಗೆ ಯಾಕೆ ರಿಜಿಸ್ಟರ್ ಪೋಸ್ಟ್ ಬರುತ್ತೆ? ನೀವೇನೋ ಮುಚ್ಚಿಡ್ತಿದ್ರಾ ಅನ್ಸುತ್ತೆ. ಅದಿತಿ, ನಿನ್ನ ಹತ್ರ ನಾನೇನು ಮುಚ್ಚಿಡಲಿ? ಸುಮ್ಮ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಏನೋ ಎಡವಟ್ಟಾಗಿದೆ, ಇಲ್ಲಾಂದರೆ ಆ ಲೆಟರ್ ನೋಡಿದ ತಕ್ಷಣ ಪ್ರತಿಭಕ್ಕೆ ಏನಕ್ಕೆ ಅಷ್ಟೊಂದು ಟೆನ್ಷನ್ ಆದರು? ಆ ಲೆಟ್ರಲ್ಲಿ ಅಂಥದ್ದೇನಿರ್ಬೋದು? ಬಾವಾ, ಬನ್ನಿ ಹೋಗೋಣ. ನೀನಿಲ್ಲಿಗೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ನಿಮ್ಮಗ ಪಾರ್ಗ. ಹೀ ಯೂಸು, ಬೆಳಿಗ್ಗೆ ಮಾತಾಡು, ಮನೇಲಿ ಯಾರು ಕೇಳಿಸ್ಕೊಂಡ್ರೆ ಅಷ್ಟೇ. ಕೇಳಿಸ್ಕೊಳ್ಳಿ ಬಿಡಿ, ಬೇಗ ಮದುವೆನಾದರೂ ಮಾಡಿಸ್ತಾರೆ.
ಬಾಬಾ, ನಿಮ್ಗೆ ಶಾಸ್ತ್ರಿ ಜ್ವಾಲ್ರಿ ಅವ್ರ ಪರಿಚಯ ಇದಾರಾ? ಹ್ಮ್, ಗೊತ್ತು. ನನ್ನನ್ನ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ನಿಮ್ ಜೊತೆ ಹೋಗು ಅಂತ ಹೇಳಿದ್ದಾರೆ. ಓ, ಅಕ್ಕ ಹೇಳಿದಾರಾ? ಆಗಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ. ಹೌದಾ? ನಾನು ನಮ್ಮ ಅಣ್ಣನ ಪರ್ಮಿಷನ್ ತಗೊಂಡ್ ಬರ್ತೀನಿ. ಏನ್ತರ ಕೇಳಿದಾರೆ? ಮಾಂಗಲ್ಯ ಚೇನ್ ತರಕ್ಕೆ. ಯಾರಿಗೆ? ಇನ್ಯಾರಿಗೆ? ನನಗೆ. ರೀತ್ಸಿದ್ದಾಯ್ತು, ಮದ್ವೆ ಆಗ್ಬೇಕಲ್ವಾ? ಯಾಕೆ ಮದ್ವೆ ಆಗೋದಕ್ ಭಯನಾ? ಹಾಗಲ್ಲ ದಿವ್ಯ, ಇನ್ನು ಸುಮನ್ ಮದ್ವೆ ವಿಷಯನೇ ಕರೆಕ್ಟ್ ಆಗಿ ಸೆಟ್ಲ್ ಆಗಿಲ್ಲ. ಇನ್ನು ಅಕ್ಕ ಪತ್ತೆದಾರಿನ ಮತ್ತೆ ಶುರು ಮಾಡಬೇಕು. ಇದನ್ನೆಲ್ಲ ಸರಿ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಆಗತ್ತೆ. ನಂಗೆ ಗೊತ್ತು ಬಾವ, ನಾನು ಸುಮ್ಮನೆ ತಮಾಷೆ ಮಾಡಿದ್ದಷ್ಟೇ. ನನ್ನ ಹುಡುಗಂಗೆ ಎಷ್ಟು ಧೈರ್ಯ ಇದೆ ಅಂತ. ಮಾಂಗಲ್ಯ ಚೈನ್ ಬೇಡ, ಅಟ್ಲೀಸ್ಟ್ ಕಿವಿ ಓಲೆ ಆದರೂ ತಕ್ಕೊಡ್ಬೋದಲ್ವಾ? ಸರಿಯಾದ ಕೋತಿ ಕಡೆ ನೀನು ನಡಿ. ಕಾಫಿ ಕುಡಿರಿ. ಬೇಡಮ್ಮ, ಪ್ರತಿಭಾ ಆಗಲೇ ರೂಮ್ಗೆ ತಂದ್ಕೊಟ್ಲು, ಕುಡ್ದಿದ್ದೀನಿ. ನೀನೇ ಕುಡಿದ್ಬಿಡು. ಅತ್ತ, ನಾನು ಈಗ ತಾನೇ ಕಾಫಿ ಕುಡಿದೆ. ಅಲ್ಲ ಅತ್ತೆ, ಅಷ್ಟಕ್ಕೂ ಪ್ರತಿಭಾಕ ಕೊಟ್ಟಿದ್ದ ಕಾಫಿನ ನೀವೇನು ಕುಡಿಯೋಕೆ ಹೋದ್ರಿ? ಎಕ್ಸ್ಪೈರಿ ಡೇಟ್ ಆಗಿರೋ ಮಾತ್ರ ಕೊಟ್ಟಾಗಿಂದ ನಾನೇ ತಾನು ನಿಮಗೆ ಊಟ ತಿಂಡಿ ಹಾಲು ನೀರು ಮಾತ್ರ ಎಲ್ಲ ಕೊಡ್ತಾ ಇರೋದು. ಹೌದಮ್ಮ, ಈಗ ಯಾರಿಲ್ಲ ಅಂದರು? ಮತ್ತೆ ಯಾಕೆ ನೀವು ತೊಗೊಳಕ್ಕೆ ಹೋದ್ರಿ? ಅದಿತಿ ಬಂದಿದ್ದಾಳೆ, ಅವಳು ಕೊಡ್ತಾಳೆ, ನೀವು ತೊಂದರೆ ತಗೋಬೇಡ ಅಂತ ಹೇಳಬೇಕಿತ್ತು. ಹೇಳಬೇಕು ಅಂತಲೇ ಇದ್ದೆ, ಆದರೆ ನಿನ್ನ ಮೇಲೆ ಪೂರ್ತಿ ಡಿಪೆಂಡ್ ಆಗೋಕ್ಕಾಗಲ್ವಲ್ಲ. ನೀನು ಶಾಪಿಂಗು ಪಾರ್ಲರು ಅದು ಇದು ಅಂತ ಓಡಾಡ್ತಾನೆ ಇರ್ತೀಯ. ಈಗ ನೋಡು, ಇದ್ದಕ್ಕಿದ್ದಾಗೆ ಊರಿಗೆ ಹೊರಟೆ. ಆಗ ನನ್ನ ಕತೆ ಏನು ಹೇಳು? ನೀನು ಊರಿಗೆ ಹೋದಾಗ ನನ್ನ ಮಾತ್ರೆ ಪತ್ತೆ ಜವಾಬ್ದಾರಿ ಎಲ್ಲ ಮತ್ತೆ ಅವಳೆ ತಾನೇ ನೋಡ್ಕೊಂಡಿದ್ದು. ನಾನು ಇಲ್ದಿದ್ರೆ ಏನಂತತ್ತೆ? ಈ ಮನೇಲಿ ಮಿಕ್ಕೋರೆಲ್ಲ ಇದ್ರಲ್ವಾ? ಯಾಕೆ, ಈ ಮನೆ ಹೆಣ್ಮಕ್ಳೇ ಇದ್ರಲ್ಲ. ನಾನು ಯಾಕೆ ಹೀಗೆ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಒಂದ್ಸರಿ ಪ್ರತಿಭಾ ಅಕ್ಕ ಮಾಡಿದ ನೆಗ್ಲಿಜೆನ್ಸಿಯಿಂದ ನೀವು ಸಾವಿನ ಬಾಗಿಲು ತಟ್ಟಿ ಬಂದಿದ್ದೀರ. ಮತ್ತೆ ಅವ್ರನ್ನ ನಂಬೋದು ಬೇಕಾ ಅಂತ ಅಷ್ಟೆ. ನನಗೇನೋ ಈ ಮಾತ್ರೆ ವಿಷಯದಲ್ಲಿ ಪ್ರತಿಭಾದ ಏನು ತಪ್ಪಿಲ್ಲ ಅನ್ಸುತ್ತೆ. ಯಾರೋ ಏನೋ ಎಡವಟ್ಟು ಮಾಡಿದ್ದಾರೆ, ಇವತ್ತಲ್ಲ ನಾಳೆ ಗೊತ್ತಾಗತ್ತೆ. ಆ ದೇವರು ಅಂತ ಒಬ್ಬ ಇದ್ದಾನಲ್ಲ, ಅವನೇ ನೋಡ್ಕೋತಾನೆ. ಬಿಡು, ಆ ಕಾಫಿ ವೇಸ್ಟ್ ಮಾಡಬೇಡ, ಕುಡಿದ್ಬಿಡು. ಎಲ್ಲ ಇನ್ನೇನು ನನ್ನ ಕೈಗೆ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಆ ಪ್ರತಿಭಾ ಬಂದು ಮತ್ತೆ ಕಿತ್ಕೋತಾ ಇದ್ದಾಳೆ.